ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡ ಕೋರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ ಸ್ನೇಹಿತರೆ ಇವತ್ತು ನಮ್ಮ ಜೊತೆ ಕೈಟ್ಸ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಕಂಪನಿಯ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿರುವಂತಹ ನವೀನ್ ಅವರು ಇದ್ದಾರೆ ಹಾಗೂ ಇವರು ನಮಗೆ ಒಂದು ಅತ್ಯುತ್ತಮವಾದ ಹೋಮ್ ಟೂರ್ ಅನ್ನ ಕೊಡಲಿದ್ದಾರೆ ಇವರದ್ದು ಕಸ್ಟಮರ್ ರಿವ್ಯೂ ಕೂಡ ತಗೊಳ್ಳೋಣ ಹಾಗೆ ಈ ಮನೆ ಸ್ಪೆಸಿಫಿಕೇಶನ್ ಏನು ಎಷ್ಟು ಕಾಸ್ಟ್ ಆಯಿತು ಪ್ರತಿಯೊಂದನ್ನು ಇವರಿಂದ ತಿಳ್ಕೊಳ್ಳೋಣ ನಮಸ್ಕಾರ ನವೀನ್ ಅವರೇ ಸರ್ ಮೊದಲದಾಗಿ ನಾವು ಎಲ್ಲಿದ್ದೀವಿ ಹಾಗೆ ನಮ್ಮ ಈ ಸೈಟು ಹಾಗೆ ಮನೆಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್ ಇದು ಬಂದು ಸೈಟ್ ಬಂದು ಚಿಕ್ಕಬಾಣಾವರದಲ್ಲಿರೋದು ಕ್ಲೈಂಟ್ ಹೆಸರು ಬಂದು ಪದ್ಮಾವತಿ ಅಂತ ಓಕೆ ಸೊ ಇದು ಬಂದು 7 ಫ್ಲೋರ್ ಕನ್ಸ್ಟ್ರಕ್ಷನ್ ಆಗಿದೆ ಗ್ರೌಂಡ್ ಅಂಡ್ ಫಸ್ಟ್ ಓಕೆ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು 2 BHK ಮನೆ ಇದೆ ವಿತ್ ಶಾಪ್ ಬಂದಿದೆ ಅಂಡ್ ಪಾರ್ಕಿಂಗ್ ಬಂದಿದೆ ಶಾಪ್ ಕೂಡ ಮಾಡಿದ್ದೀರಾ ಶಾಪ್ ಕೂಡ ಮಾಡಿದ್ವಿ ಸೊ ಮೇಲ್ಗಡೆ ಬಂದು 1 BHK 2 ಯೂನಿಟ್ ಮನೆ ಇದೆ ಓಕೆ ಅಂಡ್ ಇದು ಬಂದು ಟೋಟಲ್ ಬಜೆಟ್ ಬಂದು ಇದು ಬಂದು ಕನ್ಸ್ಟ್ರಕ್ಷನ್ ಬಂದು 38 lakhs ಆಗಿದೆ ಓಕೆ ಸೊ ಅಂಡ್ ಇಂಟೀರಿಯರ್ಸ್ ಮಾಡಿಸಿದೀವಿ ಸೊ ಒಂದು ಕ್ವೈಟ್ ಎಕನಾಮಿಕಲ್ ಆಗಿ ಮಾಡಿಸಿ ಒಂದು 3 lakhs ಅಲ್ಲಿ ಇಂಟೀರಿಯರ್ ಮಾಡಿದೀವಿ ಸೊ ಓವರ್ ಆಲ್ ಬಜೆಟ್ ಬಂದು 41 lakhs ಆಗಿದೆ ಟೋಟಲ್ ಕನ್ಸ್ಟ್ರಕ್ಷನ್ 41 lakhs ಮಾಡ್ಕೊಟ್ಟಿದ್ದೀರಾ ಸೊ ಸೈಟ್ ಡೈಮೆನ್ಷನ್ ಏನಿದೆ ಸರ್ ಇದು ಸೈಟ್ ಬಂದು 30-40 ಇದೆ ಓಕೆ 30-40 ನಾರ್ತ್ ಫೇಸಿಂಗ್ ರೋಡ್ ಫೇಸಿಂಗ್ ರೋಡ್ ಓಕೆ ಸೊ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂಡ್ರೆ ಸರ್ 6 months ಆಗಿದೆ ಸಿಕ್ಸ್ ಮಂತ್ ಆಗಿದೆ ಸರ್ ಇವಾಗ ಮೊದಲೇದಾಗಿ ಹೋಗ್ಬಿಟ್ಟು ಹೋಮ್ ಟೂರ್ ತಗೊಳ್ಳೋಣ ಸೊ ಅದನ್ನ ಯಾರನ್ನ ಯಾರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಇಂಜಿನಿಯರ್ ಉಮೇಶ್ ಅವರು ಇದಾರೆ ಓಕೆ ಅವ್ರು ನಿಮ್ಗೆ ಹೋಮ್ ಟೂರ್ ಕರ್ಕೊಂಡು ಓಕೆ ಫೈನ್ ವೀಕ್ಷಕರೆ ಉಮೇಶ್ ಅವ್ರು ನಮಗೆ ಮುಂದಿನ ಇದನ್ನ ಕೊಡ್ತಾರೆ ಬನ್ನಿ ನೋಡೋಣ ಸರ್ ನಿಮಗೆ ಇದು ವೆಸ್ಟ್ ಫೇಸಿಂಗ್ ಫೇಸಿಂಗ್ ಬಂದು ವೆಸ್ಟ್ ಫೇಸಿಂಗ್ ಇದೆ ಸರ್ ಓಕೆ ನಿಮ್ಗೆ ಸರ್ ಇಲ್ಲಿ ಕೆಳಗಡೆ ಗ್ರೌಂಡ್ ಫ್ಲೋರ್ ಒಂದು ಅಂಗಡಿ ಮನೆ ಮಾಡಿದೀವಿ ಸರ್ ಅಂಗಡಿ ಮಾಡಿದೀರಾ ಸರ್ ಎಷ್ಟಿದೆ ಇದು ಅಂಗಡಿ ಇದೆ ಆಕ್ಚುಲಿ ಸೈಜ್ ಸರ್ ನಿಮ್ಗೆ ಇದು ಬಂದು ಸರ್ 8x9 ಇದೆ ಸರ್ 8x9 ಅಂಗಡಿ ಕೂಡ ಮಾಡ್ಕೊಟ್ಟಿದ್ದೀರಾ ಹೌದು ಸರ್ ಓಕೆ ಸೊ ಇಲ್ಲಿ ಗೇಟ್ ಗೇಟ್ ಇದೆ ಸರ್ ಇನ್ಸೈಡ್ ಬಂದ್ರೆ ಸರ್ ಪಾರ್ಕಿಂಗ್ ಓಕೆ ಇಲ್ಲಿ ಸೆಂಟರ್ ಇದೆಲ್ಲ ಸಿಎನ್ಸಿ ಕಟಿಂಗ್ ಮಾಡಿರೋದಿಲ್ಲ ಓಕೆ 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 ಓಪನ್ ಮಾಡಿ ಸರ್ ರೆನೋವೇಷನ್ ಬಗ್ಗೆ ಹೇಳ್ಬಿಡಿ ಸರ್ ಈ ಕಡೆ ಎಲಿವೇಷನ್ ಸರ್ ತುಂಬಾ ಲೋ ಬಜೆಟ್ ಅಲ್ಲಿ ಸರ್ ಮಾಡಿರೋದು ಇದು ಯಾವ್ದು ಸ್ಟೋನ್ ವರ್ಕ್ ಯಾವ್ದು ಇಲ್ಲ ಸರ್ ಬರೀ ಪೇಂಟಿಂಗ್ ಅಷ್ಟೇ ಸರ್ ಪೇಂಟಿಂಗ್ ಅಲ್ಲೇ ನೀವು ಇಲ್ಲಿ ಎಲಿವೇಷನ್ ಅನ್ನ ಕಂಪ್ಲೀಟ್ ಮಾಡಿರುವಂತದ್ದು ಓಕೆ ಫೈನ್ ಆ ಸೈಡ್ ನೋಡಿದ್ರೆ ಸರ್ ಇಲ್ಲಿ ಬಿಲ್ಡಿಂಗ್ ಇಲ್ಲ ಸರ್ ಕನ್ಸ್ಟ್ರಕ್ಷನ್ ಆದ್ಮೇಲೆ ನಾವು ಲುಕ್ ಸರ್ ಸ್ವಲ್ಪ ಸಣ್ಣ ಪುಟ್ಟ ಸರ್ ಪೇಂಟಿಂಗ್ ಅಲ್ಲೇ ನಾವು ರೆಡಿ ಮಾಡ್ಕೊಟ್ಟಿದೀವಿ ರೆಡಿ ಮಾಡ್ಕೊಟ್ಟಿದ್ದೀರಾ ಜೊತೆ ಎಲಿವೇಷನ್ ರೆಡಿ ಮಾಡಿದೀವಿ ಸರ್ ಫ್ರಂಟ್ ಗ್ರಾನೈಟ್ ಕ್ಲಾಡಿಂಗ್ ಹಾಕಿದಿರಲ್ಲ ಅದು ಗ್ರಾನೈಟ್ ಕ್ಲಾಡಿಂಗ್ ಹಾಕಿ ಓಕೆ ಓಕೆ ಬನ್ನಿ ಸರ್ ಪಾರ್ಕಿಂಗ್ ಅಲ್ಲಿ ಒಂದು ಸರ್ ಕಾರ್ ನಿಲ್ಸ್ಬಿಟ್ಟು ಸರ್ ಒಂದು ಎರಡು 2-wheeler ಸರ್ ನಿಲ್ಸಬಹುದು ಪಾರ್ಕ್ ಮಾಡಬಹುದು ಕಾರ್ ಪ್ಲಸ್ 2-wheeler ಆಗ್ಬೋದು ಅಲ್ವಾ ಇಲ್ಲಿ ಹೌದು ಸರ್ ಗೋಡೆಗೆ ಹೆಂಗೆ ಇದು ಮಾಡಿರೋ ಸ್ವಲ್ಪ ಹೇಳಿ ನಮಗೆ ಸರ್ ಇದು ಗ್ರಾನೈಟ್ ಸರ್ ಕ್ಲಾಡಿಂಗ್ ಮಾಡಿರೋದು ಸರ್ ಇದು ಸರ್ ನಿಮ್ಗೆ ಸರ್ 60-70 rupees ಸರ್ ಗ್ರಾನೈಟ್ ಇದು ಗ್ರಾನೈಟ್ ಹೌದು ಸರ್ ಇಲ್ಲಿ ಮತ್ತೆ ಸರ್ ನಮ್ಮ 40mm ಸೇಮ್ ಸರ್ ನಮ್ಮ ನಾಗರಾಜ್ ಅವರ ಬ್ರದರ್ ಆಗಿರೋದ್ರಿಂದ ಸರ್ ಅವ್ರಿಗೆ ಏನು ನಾವು ಕೊಟ್ಟಿದೀವಿ ಸರ್ ಅದೇ ರೀತಿ ಅದೇ ಪ್ಯಾಕೇಜ್ ಅಲ್ಲಿ ಸರ್ ಕೊಟ್ಟಿದೀವಿ ಸೇಮ್ ಇದನ್ನ ಮಾಡ್ಕೊಟ್ಟಿದ್ದೀರಾ ಅಲ್ವಾ ವಿಂಡೋಗಳಿಗೆಲ್ಲ ಸರ್ 40mm ನೀವು ನೋಡಿದಂಗೆ ಸರ್ ಪಾರ್ಕಿಂಗ್ ಟೈಲ್ಸ್ ಇದು ಓನರ್ ಯಾವ್ದು ಸರ್ ಚಾಯ್ಸ್ ಮಾಡಿರ್ತಾರೆ ಅದನ್ನೇ ಹಾಕೊಟ್ಟಿದೀವಿ ಅದನ್ನೇ ಹಾಕಿದ್ದೀರಾ ಓಕೆ 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 ಸ್ಟೇರ್ ಕೇಸ್ ಕೆಳಗಡೆ ಸರ್ ಒಂದು ಟಾಯ್ಲೆಟ್ ಮಾಡಿದೀವಿ ಸರ್ ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಒಂದು ಟಾಯ್ಲೆಟ್ ಮಾಡಿದ್ದೀರಾ ಓಕೆ ಮಿನಿ ಟಾಯ್ಲೆಟ್ ಮಾಡಿದ್ದೀವಿ ಇಲ್ಲೊಂದು ಟ್ಯಾಪ್ ಕೊಟ್ಟಿದ್ದೀರಾ ಅಲ್ವಾ ವಾಷಿಂಗ್ ಒಂದು ಟ್ಯಾಪ್ ಕೊಟ್ಟಿದ್ದೀವಿ ಸರ್ ಓಕೆ 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 ಇದು ನಾರ್ತ್ ಫೇಸಿಂಗ್ ಕೊಟ್ಟಿದ್ದೀವಿ ಸರ್ ಈಸ್ಟ್ ಫೇಸ್ ವೆಸ್ಟ್ ಫೇಸ್ ಇರೋದ್ರಿಂದ ಸರ್ ನಾರ್ತ್ ಫೇಸಿಂಗ್ ಡೋರ್ ಕೊಟ್ಟಿದ್ದೀವಿ ಸರ್ ಓಕೆ ಸೇಮ್ ಸರ್ ಇಲ್ಲಿ ಕಾಂಪೌಂಡ್ ಆಯಿತು ಸರ್ 4 feet ಮೇಲೆ ಒಂದು ಸೇಫ್ಟಿಗೋಸ್ಕರ ಸರ್ ಗ್ರ್ಯಾಪ್ ಗಿಲ್ ಹಾಕಿದ್ರೆ ಓಕೆ ಓಕೆ ಫೈನ್ ಆಯ್ತು ಫ್ರಂಟ್ ಕ್ಲಾಡಿಂಗ್ ಕೂಡ ಇಲ್ಲ ಹಾಗೆ ಕಂಟಿನ್ಯೂ ಮಾಡಿದ್ದೀರಾ ಇಲ್ಲ 7 feet ಗೆ ಸರ್ ಕ್ಲಾಡಿಂಗ್ ಸರ್ ಕಂಟಿನ್ಯೂ ಮಾಡಿದ್ದೀರಾ ಓಕೆ ಹಾಗೆ ಜೊತೆಯಲ್ಲಿ ಇಲ್ಲಿ ವಿಂಡೋ ಇದು ಕೂಡ ಕೊಟ್ಟಿದ್ದೀರಾ ವಿಂಡೋ ಇದು ವುಡನ್ ವಿಂಡೋ ಸರ್ ಸೊ ಯಾವ ವುಡ್ ಅಲ್ಲಿ ಮಾಡಿರೋದು ಸಾಲ್ ವಿಂಡೋದಲ್ಲಿ ಮಾಡಿದೀವಿ ರೆಡ್ ಸಾಲ್ ಅಲ್ಲಿ ಮಾಡಿರೋದು ರೆಡ್ ಸಾಲ್ ಅಲ್ಲಿ ಮಾಡಿ ಪೇಂಟ್ ಮಾಡಿರೋದು ಎನಾಮೆಲ್ ಪೇಂಟ್ ಆಗಿದೆ ಓಕೆ ಎನಾಮೆಲ್ ಪೇಂಟ್ ಮಾಡಿದ್ದೀರಾ ಹೌದು ಸರ್ ಸೊ ಇದು ಸೆಂಟ್ರಲ್ ಇದೇನು ಗ್ರೂ ಮಾಡಿರೋದ ಸರ್ ಇದು ಪೀಸ್ ಕೊಟ್ಟಿರೋದು ಇಲ್ಲ ಸರ್ ಗ್ರೂ ಮಾಡಿ ಸರ್ ವಿ ಗ್ರೂ ಮಾಡಿದೀವಿ ಈ ಡಿಸೈನ್ಗೋಸ್ಕರ ಮಾಡಿರೋದು ಸರ್ ಡಿಸೈನ್ಗೋಸ್ಕರ ಮಾಡಿರೋದು ಇದು ಓಕೆ 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 ಫೈನ್ ನೆಕ್ಸ್ಟ್ ಸರ್ ನಿಮ್ಗೆ ಇಲ್ಲಿ 3 feet ಸರ್ ನಾವು ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ ಸರ್ ನೀವು ಸಿಲಿಂಡ್ರಿಗೆಲ್ಲ ಸರ್ ಅಲ್ಲಿ ಪ್ರಾವಿಷನ್ ಮಾಡಿದೀವಿ ಸರ್ ಓಕೆ ಅಲ್ಲಿ ಸಿಲಿಂಡ್ರಿಗೆ ಇದು ಕೊಟ್ಟಿದ್ದೀರಲ್ವ ಅಲ್ಲಿ ಓಕೆ ಮತ್ತೆ ಸರ್ ಈ ಸೈಡ್ ಸರ್ ಬಟ್ಟೆ ಒಗೆಯಕ್ಕೆ ಬಟ್ಟೆ ಒಗೆಯಕ್ಕೆ ಪ್ರೊವೈಡ್ ಮಾಡಿದ್ದೀರಾ ಯುಟಿಲಿಟಿ ತರ ಮಾಡ್ಕೊಟ್ಬಿಟ್ಟಿದ್ದೀರಾ ಪ್ಯಾಸೇಜ್ ಅನ್ನ ಯೂಸ್ ಮಾಡಿರೋದು ಹೌದು ಓಕೆ ಸೊ ಇಲ್ಲಿ ತುಳಸಿ ಒಂದು 6 inches ಹೈಟ್ ಮಾಡಿ ಸರ್ ತುಳಸಿ ಕಟ್ಟೆ ಏನಾದ್ರು ಇಡತ್ತರ ಸರ್ ಇಡೋ ತರ ಮಾಡಿದ್ರ ಓಕೆ ಫೈನ್ ಇನ್ನ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಸರ್ ಒಂದ್ ಸ್ಟಪ್ ಮಾಡಿದ್ವಿ ಸರ್ 6 inches ಗ್ರಾನೈಟ್ ಅಲ್ಲೇ ಕಟ್ಟಿ ಮಾಡ್ಬಿಟ್ಟು 6 inches ಮಾಡಿರೋದು ಸರ್ ಇವಾಗ ಡೋರ್ ಬಗ್ಗೆ ಹೇಳಿ ಸರ್ ಇದು ಮೈನ್ ಡೋರ್ ಬಂದು ಸರ್ ಟೀಕು ನಿಮ್ ಶೆಟ್ರಸ್ ಸರ್ ಶೆಟ್ರಸ್ ವಾಸ್ಕೋಲ್ ಇರೋ ಟೀಕ್ ಇದೆ ಸರ್ ಕಂಪ್ಲೀಟ್ ಟೀಕ್ ಮಾಡಿದಿರಲ್ಲ ಇದು ಕಂಪ್ಲೀಟ್ ಟೀಕ್ ಮಾಡಿದೆ ಓಕೆ ಓಕೆ ಆಂಟಿಕ್ ಇದನ್ನ ಯೂಸ್ ಮಾಡಿದ್ರೆ ಫಿಟ್ಟಿಂಗ್ಸ್ ಅನ್ನ ಯೂಸ್ ಮಾಡಿದ್ರೆ ಓಕೆ ವಾಸ್ಕಲ್ ಕೂಡ ಟೀಕೆ ಅಂತ ಹೇಳಿದ್ರಲ್ಲ ಹೌದು ಸರ್ ವಾಸ್ಕಲ್ ಕೂಡ ಓಕೆ ಓಕೆ ನಡೀರಿ ಸರ್ ಹಾಗೆ ಸ್ವಲ್ಪ ಮೊದಲದಾಗಿ ಫ್ಲೋರ್ ಬಗ್ಗೆ ಹೇಳಿ ಫ್ಲೋರ್ ಏನು ಯಾವ ತರ ಯೂಸ್ ಮಾಡಿದ್ರೆ ಯಾವ ಪೀಸಸ್ ಗಳನ್ನ ಸರ್ ಇದು 80 rupees ನಾವು ಹಾಕಿದೀವಿ ಸರ್ ಗ್ರಾನೈಟ್ ಓಕೆ
ಎಲ್ಲ ಇದು ಫುಲ್ ಕಂಪ್ಲೀಟ್ ಸರ್, ಗ್ರೌಂಡ್ ಫ್ಲೋರ್ 80 rupees ಸರ್. ಹಾಲ್ ಏನ್ ಸೈಜ್ ಬರುತ್ತೆ ಆಕ್ಚುಲಿ ಸರ್? ನಿಮ್ಗೆ ಹಾಲ್ ಬಂದು ಸರ್ ಹಿಂಗೆ 12 feet ಬರುತ್ತೆ ಸರ್. ಓಕೆ ಓಕೆ. ಈ ಲೈನ್ ಸರ್ ಈಸ್ಟ್ ಮತ್ತೆ ವೆಸ್ಟ್ 12 feet ಬರುತ್ತೆ ಸರ್. 12 feet ಬರುತ್ತೆ. ಹೌದು ಸರ್. ಹಾಗೆ ಟಿವಿ ಯೂನಿಟ್ ನೀವೇ ಮಾಡ್ಕೊಟ್ಟಿರೋದ ಸರ್? ಹೌದು, ಟಿವಿ ಯೂನಿಟ್ ಸರ್ ನಾವೇ ಮಾಡ್ಕೊಟ್ಟಿರೋದು ಸರ್. ನಾವೇ ಮಾಡ್ಕೊಟ್ಟಿದೀವಿ ಸರ್, ತಗ್ಲಿರೋ ವೆಚ್ಚ ಎಲ್ಲ ಸರ್ ಓನರೇ ಕೊಟ್ಟಿದ್ದಾರೆ. ಓನರೇ ಕೊಟ್ಟಿದ್ದಾರೆ. 3 lakh ವರೆಗೂ ನಿಮ್ಗೆ ಇಂಟೀರಿಯರ್ ಖರ್ಚಾಗಿದೆ ಸರ್. 3 lakh ಇಂಟೀರಿಯರ್ ಅಲ್ಲಿ ನೀವು ಮಾಡಿರೋದು, ಒಂದು ಎಕನಮಿ ಇಂಟೀರಿಯರ್ ಅಲ್ಲಿ ಮಾಡ್ಕೊಟ್ಟಿದ್ದೀರಾ ಅಲ್ವಾ? ಓಕೆ ಓಕೆ. ಹಾಗೆ ಇಲ್ಲೊಂದು ಪಾರ್ಟೇಷನ್ ಕೂಡ ಮಾಡಿದ್ದೀರಾ? ಹೌದು ಸರ್, ಇಲ್ಲಿ ಪಾರ್ಟೇಷನ್ ಮಾಡಿದ್ದೀವಿ ಸರ್. ಏನಾದ್ರೂ ಫೋಟೋ ಏನಾದ್ರೂ ಬೇಕು ಅಂದ್ರೆ ಆಸ್ ಅ ಶೋ ಇದ್ರ ತರ ಯೂಸ್ ಮಾಡೋದಕ್ಕೆ. ಓಕೆ ಫೈನ್ ಸರ್. ಹಾಗೆ ಕಿಚನ್ ಹೋಗ್ಬಿಡೋಣ ಇವಾಗ. ನಿಮ್ಗೆ ಹಾಲ್ದು ಸರ್ ನಿಮ್ ಡೈಮೆನ್ಷನ್ ಒಂದ್ ಕಡೆ ಹೇಳಿದೆ ಸರ್, ಇನ್ನೊಂದ್ ಸೈಡ್. ಓಕೆ, ನಿಮ್ಗೆ ಸರ್ ಇದು 15 feet ವರೆಗೂ ಬರುತ್ತೆ ಸರ್. 15 feet ವರೆಗೂ ಬರುತ್ತೆ ಅಲ್ವಾ? ಈ ರೀತಿ ನೋಡ್ಬಿಟ್ರೆ ಒಂದು 15 feet ಸಿಗುತ್ತೆ ನಮ್ಗೆ, 12 by 15 ಸಿಗುತ್ತೆ. ಓಕೆ ಸರ್, ಕಿಚನ್ ಹೋಗಿ ಓಪನ್ ಕಿಚನ್ ಕೊಟ್ಟಿದ್ರೆ? ಓಪನ್ ಕಿಚನ್ ಕೊಟ್ಟಿದ್ದೀವಿ. ಓಪನ್ ಕಿಚನ್ ಅಲ್ಲಿ ಸರ್ ನಾವು ವಿಂಡೋ ಕಿಚನ್ ಅಲ್ಲಿ ದೊಡ್ಡ ಮಾಡಿದೀವಿ ಸರ್. ಓಕೆ, 4.5 x 3 ಮಾಡಿದೀವಿ ಸರ್ ಅದು. ಓಕೆ, ನೆಕ್ಸ್ಟ್ ಸರ್ ಒಂದು ಎಕ್ಸಾಸ್ಟ್ ಪಂಪ್ ಪ್ರಾವಿಷನ್ ಕೊಟ್ಟಿದೀವಿ. ಎಕ್ಸಾಮ್ ಪ್ರಾವಿಷನ್ ಕೊಟ್ಟಿದ್ದೀರಾ ಸರ್? ಮತ್ತೆ ಇಂಟೀರಿಯರ್ ಇದೆ ಸರ್, ಫುಲ್ ಮೇಲ್ಗಡೆ ಲಾಕ್ ಮಾಡಿಸ್ ಎಲ್ಲ ಲಾಕ್ ಕೊಟ್ಬಿಟ್ಟಿದ್ದೀರಾ? ಓಕೆ, ಮತ್ತೆ ಸರ್ ಇನ್ನ ಕಿಚನ್ ಎಕ್ವಿಪ್ಮೆಂಟ್ ಏನೇನು ಪ್ಲಗ್ ಪಾಯಿಂಟ್ ಬೇಕು, ಎಲೆಕ್ಟ್ರಿಕಲ್ ಏನ್ ಬೇಕು ಸರ್ ಎಲ್ಲ ಮಾಡ್ಕೊಟ್ಟಿದೀವಿ ಸರ್. ಇದು ಪ್ಲಾಟ್ಫಾರ್ಮ್ ಏನ್ ಯೂಸ್ ಮಾಡಿರೋದು ಇದು ಆಕ್ಚುಲಿ ಸರ್? ಇದು ಗ್ರಾನೈಟ್ ಯೂಸ್ ಮಾಡಿದೀವಿ ಸರ್. ಗ್ರಾನೈಟ್ ಇದು ಕೂಡ ಗ್ರಾನೈಟ್ ಗ್ರಾನೈಟ್ ಮಾಡ್ಕೊಟ್ಟಿದೀವಿ ಸರ್. SS ಕೊಟ್ಟಿಲ್ಲ ಸರ್ ಇದು. ಓಕೆ, ರಿಕ್ವೈರ್ಮೆಂಟ್ ಪ್ರಕಾರ ಸರ್ ನಾವು ಗ್ರಾನೈಟ್ ಅಲ್ಲೇ ಕೊಟ್ಟಿದ್ದೀವಿ. ಎಷ್ಟು ಬರುತ್ತೆ ಆಕ್ಚುಲಿ ಸರ್? 40 mm ಬರುತ್ತೆ ಸರ್. ಇದು 40 mm ದು ಫುಲ್ ಕೌಂಟರ್ ಕೊಟ್ಬಿಟ್ಟಿದ್ದೀರಾ ಅಲ್ವಾ? ಓಕೆ ಫೈನ್. ಹಾಕಿ ಕೆಳಗಡೆ ಇದನ್ನು ಕೂಡ ನೀವೇ ಮಾಡ್ಕೊಟ್ಟಿದ್ದೀರಾ? ಹೌದು ಸರ್, ಕೌಂಟರ್ ಕೂಡ. ಓಕೆ ಫೈನ್ ಸರ್. ನೆಕ್ಸ್ಟ್ ನೆಕ್ಸ್ಟ್ ಸರ್ ದೇವ್ರ ಮನೆ ಸರ್. ಓಕೆ, ನಿಮ್ಗೆ ಇದು ಸರ್ ಟೀಕ್ ಕ್ಲೋಸ್ ಮಾಡಿ. ಕಂಪ್ಲೀಟ್ ಟೀಕ್ ಡೋರ್ ಕೊಟ್ಟಿದ್ದೀರಾ ಇಲ್ಲಿ? ಹೌದು ಸರ್. ಓಕೆ, ವಿತ್ ಎಚಿಂಗ್ ಗ್ಲಾಸ್, ಗ್ಲಾಸ್ ವಿತ್ ಎಚಿಂಗ್ ಡಿಸೈನ್ಸ್. ಓಕೆ ಓಕೆ ಓಕೆ, ಕಂಪ್ಲೀಟ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಓಕೆ, ಓಪನ್ ಮಾಡಿ ಸರ್. ಇದು ದೇವ್ರ ಮನೆಯಲ್ಲಿ ಸರ್ ಒಂದು ಶೆಲ್ಫ್ ಕೊಟ್ಟಿದೀವಿ ಸರ್, ದೇವ್ರ ಫೋಟೋ ಎಲ್ಲ ಇಡಕ್ಕೆ ಸರ್. ಆದ್ರೆ ಕೆಳಗಡೆ ಸ್ಟೋರೇಜ್ ಗೆ ಅಂದ್ಬಿಟ್ಟು ಸರ್ ಒಂದು ಮಾಡ್ಕೊಟ್ಟಿದೀವಿ, ಒಂದು ಸ್ಮಾಲ್ ಸ್ಟೋರೇಜ್ ಕೂಡ ರೆಡಿ ಮಾಡಿದ್ದೀರಾ ಅಲ್ಲೇ ಅಲ್ವಾ? ಓಕೆ ಓಕೆ ಓಕೆ. ಸರ್ ರೂಮ್ಗೆ ಯಾವ ಡೋರ್ ಮತ್ತೆ ಇದನ್ನ ಯೂಸ್ ಮಾಡಿರೋದು ನೀವು? ಫ್ಲಶ್ ಡೋರ್ ಯೂಸ್ ಮಾಡಿದೀರಾ? ವಾಸ್ಕಲ್ ಸರ್ ಇದು? ವಾಸ್ಕಲ್ ಸರ್, ರೆಡ್ ಸಾಲ್ ವಾಸ್ಕಲ್. ರೆಡ್ ಸಾಲ್ ವಾಸ್ಕಲ್ ಯೂಸ್ ಮಾಡಿರುವಂತದ್ದು. ಓಕೆ ಫೈನ್. ಮತ್ತೆ ರೂಮ್ ಅಲ್ಲಿ ಸರ್ ನಿಮಗೊಂದು 4 ft 7 ft ಒಂದು ಒಂದು ವಾರ್ಡ್ರೋಬ್ ಕೂಡ ರೆಡಿ ಮಾಡಿದ್ದೀವಿ ಸರ್. ಮೇಲ್ಗಡೆ ಸ್ಟೋರೇಜ್ ಕೊಟ್ಟಿದ್ದೀರಾ ಸರ್. ಇದು ರೂಮ್ ಎಷ್ಟು ದೊಡ್ಡದಿರಬಹುದು ಸೈಡ್ ಮೇ ಎಷ್ಟು ಬರ್ಬೋದು ಇದೆ ಸರ್? ಇದು 8 by 9 ಬರುತ್ತೆ ಸರ್. 8 by 9 ಬರುತ್ತೆ ರೂಮ್ ಅಲ್ವಾ? ಓಕೆ ಓಕೆ ಓಕೆ. ನಿಮ್ ಮೇಲ್ಗಡೆ ಸರ್ ಒಂದು ಸಜ್ಜಾ ಕೊಟ್ಟಿದ್ದೀವಿ. ಮೇಲ್ಗಡೆ ಒಂದು ಸಜ್ಜಾ ಕೊಟ್ಟಿದ್ದೀರಾ ಸರ್? ಇಲ್ಲಿ 5 by 4 ಒಂದು ವಿಂಡೋ ಕೊಟ್ಟಿದೀವಿ ಸರ್. 5 by 4 ವಿಂಡೋನಾ ಇದು? ಹೌದು ಸರ್. ಓಕೆ, ಇದು ಕೂಡ ರೆಡ್ ಸಾಲ್ ಹುಡ್ದಲ್ಲ? ರೆಡ್ ಸಾಲ್ ಹುಡ್ ಸರ್. ರೆಡ್ ಸಾಲ್ ಹುಡುದು. ಓಕೆ ಫೈನ್ ಸರ್. ನೆಕ್ಸ್ಟ್ ನೋಡ್ಬಿಡೋಣ ಸರ್. ಇವಾಗ ನೆಕ್ಸ್ಟ್ ಸರ್ ಇದು ಕಾಮನ್ ಬಾತ್ರೂಮ್ ಇದೆ ಸರ್. ಒಂದು ಕಾಮನ್ ಬಾತ್ರೂಮ್ ಇದು? ಹೌದು ಸರ್. ಇಲ್ಲಿ ಯಾವ ಡೋರ್ ಅನ್ನು ಯೂಸ್ ಮಾಡಿರುವಂತ ಸರ್? UPVC ಡೋರ್ ಸರ್. ಇದು UPVC ಡೋರ್ ಇದು? ಹೌದು ಸರ್. ಓಕೆ ಸರ್. ಇದು ಇದು ಅಗಲ ಕೊಟ್ಟಿದ್ದೀರಲ್ಲ ಸರ್? ಇದು 6 inches ಅಗಲ ಕೊಟ್ಟಿದ್ದೀವಿ ಸರ್. ಅಂದ್ರೆ ಒಳಗಡೆಯಿಂದ ಜಾಸ್ತಿ ಬಂದು ಬರಬಾರ್ದು ಅಂತ ಸಾದ್ರಲ್ಲಿ ಇದು ಇದು ಹಾಕಿದ್ದೀರಾ? ಇಲ್ಲ ಸಾದ್ರಲ್ಲಿ ಸರ್ ರಫ್ ಗ್ರಾನೈಟ್ ಹಾಕಿದ್ರೆ ಅಲ್ಲಿ ಅದನ್ನ ಹೈಟ್ ಮಾಡ್ಬಿಟ್ಟಿದ್ದೀರಾ ಒಳಗಡೆ? ಓಕೆ ಓಕೆ. ಸರ್ ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಯೂಸ್ ಮಾಡಿರುವಂತ ಸರ್? ನಿಮ್ಗೆ ಸೆರಾ ಯೂಸ್ ಮಾಡಿದೀವಿ ಸರ್. ಕಂಪ್ಲೀಟ್ ಸೆರಾ ಯೂಸ್ ಮಾಡಿದ್ರೆ ಹಾಗೆ ಎರಡು ಇಲ್ಲಿ ಸೆಲ್ಫ್ ಕೂಡ ಕೊಟ್ಟಿದ್ದೀರಾ? ಓಕೆ ಫೈನ್ ಸರ್. ನೆಕ್ಸ್ಟ್ ಸರ್ ಇದು ಮಾಸ್ಟರ್ ಬೆಡ್ರೂಮ್ ಸರ್. ಮಾಸ್ಟರ್ ಬೆಡ್ರೂಮ್ ಇದು? ಓಕೆ ಸರ್. ಇಲ್ಲಿ ಫ್ಲಶ್ ಡೋರ್ ಅನ್ನ ಯೂಸ್ ಮಾಡಿರೋದ ಇಲ್ಲಿ? ಹೌದು ಸರ್, ಫ್ಲಶ್ ಡೋರ್ ಮಾಡಿದೀವಿ. ನಿಮ್ಗೆ ಇಂಟೀರಿಯರ್ ಎಲ್ಲ ಇದೆ ಸರ್. ಇದು ಸ್ಲೈಡಿಂಗ್ ಮಾಡಿಸಿದೀವಿ. ಸ್ಲೈಡಿಂಗ್ ಇಂಟೀರಿಯರ್ ಕೊಟ್ಟಿದ್ದೀರಾ ಇಲ್ಲಿ? ಓಕೆ ಓಕೆ ಓಕೆ. ಮೇಲ್ಗಡೆ ಸರ್ ಲಾಫ್ಟ್ ಮಾಡಿಸಿದೀವಿ. ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದೀರಾ, ಸ್ಲೈಡಿಂಗ್ ಡಬಲ್ ಡೋರ್ ಕೊಟ್ಟಿದ್ದೀರಾ? ಹೌದು ಸರ್. ಜೊತೆಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಇಲ್ಲಿ ಕೊಟ್ಟಿದ್ದೀರಾ ಸರ್. ಇಲ್ಲಿ ವಿಂಡೋ ಇರೋದ್ರಿಂದ ಸರ್ ನಮ್ ಬೆಳಕಿಗೆಲ್ಲ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಸರ್ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮಾಡ್ಕೊಟ್ಟಿದ್ದೀವಿ. ಸರ್ ಬೆಳಕು ಗಾಳಿ ಬೇಕು ಅಂತ. ಓಕೆ, ಒಂದ್ ಸೈಡ್ ಸರ್ 3 by 4 ಒಂದು ವಿಂಡೋ ಕೊಟ್ಟಿದ್ದೀವಿ ಸರ್. ಓಕೆ, ಒಂದ್ ಸೈಡ್ ಸರ್ 5 by 4 ವಿಂಡೋ ಕೊಟ್ಟಿದ್ದೀವಿ. 5 by 4 ವಿಂಡೋ ಕೊಟ್ಟಿದ್ದೀರಾ? ಓಕೆ ಫೈನ್ ಸರ್. ರೂಮ್ ಎಷ್ಟು ಅಗಲ ಬರುತ್ತೆ ಇದು ಸರ್? ಇದು 12 by 12 ಬರುತ್ತೆ ಸರ್. 12 by 12 ರೂಮ್ ಕೊಟ್ಟಿದ್ದೀರಾ ಇಲ್ಲಿ? ಓಕೆ ಫೈನ್ ಸರ್. ಇಲ್ಲಿ ಮೇಲ್ಗಡೆ ಒಂದು ಇದು ಕೂಡ ಕೊಟ್ಟಿದ್ದೀರಾ? ಸಜ್ಜಾ ಕೊಟ್ಟಿದ್ದೀವಿ. ಸಜ್ಜಾ ಕೊಟ್ಟಿದ್ರೆ ಇಲ್ಲಿ ಸ್ಟೋರೇಜ್ ಮಾಡ್ಕೊಬಹುದು. ಓಕೆ 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 ಓಕೆ. ಮತ್ತೆ ಇದಕ್ಕೆ ಸರ್ ಅಟ್ಯಾಚ್ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದ್ದೀರಾ? ಇದು ಕೂಡ ಸರ್ ಗ್ರೌಂಡ್ ಎಲ್ಲ ಫುಲ್ ಸಾದ್ರಳ್ಳಿ ಗ್ರಾನೈಟ್ ಯೂಸ್ ಮಾಡಿದ್ದೀರಾ? ಇದು ಕಂಪ್ಲೀಟ್ ಸಾದ್ರಳ್ಳಿ ಗ್ರಾನೈಟ್ ಯೂಸ್ ಮಾಡಿದ್ದೀರಾ? ಇದು ಅವ್ರ ಇಷ್ಟದ ತಕ್ಕಂತ ಸಿಂಗಲ್ ಪೀಸ್ ಅಲ್ವಾ ಇದು? ಸಿಂಗಲ್ ಪೀಸ್ ಕಮೋಡ್ ಅಂತ ಹೇಳ್ತಾರೆ. ಓಕೆ 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 ಓಕೆ. ಇಲ್ಲೂ ಕೂಡ ಇದು ವುಡನ್ ವುಡನ್ ವಿಂಡೋನೆ ಹಾಕ್ಬಿಟ್ಟಿದ್ದೀರಾ? ಓಕೆ ಓಕೆ ಓಕೆ. ಸೊ ಎರಡು ಇದು ಕೊಟ್ಟಿದ್ದೀರಾ, ಮತ್ತೆ ಇಲ್ಲ ಜೊತೆ ಒಂದು ಮಿನಿ ಇದು ಕೋಡ್ ಕೂಡ ಕೊಟ್ಟಿದ್ದೀರಾ? ಹ್ಯಾಂಡ್ ವಾಶ್ ಕೂಡ ಕೊಟ್ಟಿದ್ದೀರಾ? ಓಕೆ ಫೈನ್. ಫಸ್ಟ್ ಫ್ಲೋರ್ ಅಲ್ಲಿ ಸರ್ ಸಿಂಗಲ್ BHK ಎರಡು ಮಾಡಿದೀವಿ. ಹಾ ಹಾ, ಎರಡು ಮನೆ ಮಾಡಿದೀವಿ ಸರ್ ಫಸ್ಟ್ ಫ್ಲೋರ್ ಸಿಂಗಲ್ BHK. ಓಕೆ,
ನೀವು ಸುಮ್ಮನೆ ಇಲ್ಲಿ ರೆಂಟ್ ಇದ್ದಾರೆ ಸರ್, ಓಕೆ ಒಂದು ವಿಡಿಯೋ ಮಾಡ್ಕೊಂಬ ಸರ್ ಸುಮ್ಮನೆ ಹಂಗೆ ಹೊರಗಡೆಯಿಂದ ತೋರಿಸ್ಬಿಡೋಣ. ಓಕೆ ಫೈನ್, ಓಕೆ ಫೈನ್, ಹಂಗೆ ಮುಂದೆ ಹೋಗ್ಬಿಡೋಣ. ಹಾಂ ಓಕೆ, ಅಲ್ಲೇ ಹೋಗೋಣ. ಇದು ಸೇಮ್ ಮೇಲ್ಗಡೆನು ಅಷ್ಟೇ ಸರ್, ಟೀಕ್ ಯೂಸ್ ಮಾಡಿದೀವಿ, ಎರಡು ಡೋರ್ ಟೀಕ್ ಯೂಸ್ ಮಾಡಿದ್ವಿ. ಇದು ಸಹಿತ ಪಾಲಿಶ್ ಸರ್, ಎಲ್ಲ ಆಂಟಿಕ್ ನೋಡ್ತಾ ಇರ್ಬೋದು. ಆಂಟಿಕ್ ಇದನ್ನ ಕೊಟ್ಟಿದ್ದೀವಿ, ಓಕೆ. ಜೊತೆಲಿ ಇಲ್ಲಿ ವುಡನ್ ಇದು ಇದು ಕೂಡ ಕೊಟ್ಟಿದ್ದೀರಾ? ಹೌದು ಸರ್, 40 mm ಕೊಟ್ಟಿದ್ದೀವಿ. ಓಕೆ ಓಕೆ, ನಿಮ್ಗೆ ವಿಂಡೋ ಇರ್ಬೋದು, ಡೋರ್ ಇರ್ಬೋದು, ಎಂಟ್ರೆನ್ಸ್ ಸರ್, ನಾವು ಎಲಿವೇಷನ್ಗೋಸ್ಕರ 40 mm ಕೊಟ್ಟಿದ್ದೀವಿ. 40 mm ಇದು ಕೊಟ್ಟಿದ್ದೀರಾ? ಹೌದು ಸರ್, ಇಲ್ಲೂ ಸೇಫ್ಟಿ, ಫಸ್ಟ್ ಫ್ಲೋರ್ ಸೇಫ್ಟಿ ಗ್ರಿಲ್ಗೋಸ್ಕರ ಸೇಫ್ಟಿಗೋಸ್ಕರ. ಸೊ ಇದು ಪಾತ್ವೆ ಎಷ್ಟು ಅಗಲ ಇದೆ ಇದು? ಸರ್ ಇದು 4 feet ಇದೆ ಸರ್. 4 feet ಅಗಲ ಕೊಟ್ಟಿದ್ದೀರ? ಹೌದು. ಸೊ ಇಲ್ಲೂ ಕೂಡ ಗ್ರಾನೈಟ್ ಯೂಸ್ ಮಾಡಿರೋ? ಇಲ್ಲೂ ಕೂಡ ಗ್ರಾನೈಟ್ ಯೂಸ್ ಮಾಡಿ. ಓಕೆ ಓಕೆ. ಸರ್ ಇಲ್ಲಿ ಟೆರೇಸಿಗೆ ಬಂದ್ರೆ ಸರ್, ಒಂದು ಸೋಲಾರ್ ಪ್ರಾವಿಷನ್ ಮಾಡಿದೀವಿ ಸರ್ ಇಲ್ಲಿ. ಓಕೆ. ಮತ್ತೆ ಸರ್ ಇದಕ್ಕೆ ಇನ್ಪುಟ್ ಔಟ್ಪುಟ್ ಸರ್ ನಾವು ವಾಲಲ್ವರೆಗೂ ತಂದು ನಮ್ಮ ಆಸ್ಕೋಪಲ್ಲಿ ನಾವು ಬಿಟ್ಟಿರ್ತೀವಿ ಸರ್, ನಮ್ಮ ಕಂಪ್ನಿಯಿಂದ. ಇನ್ನು ನೆಕ್ಸ್ಟ್ ಸರ್ ಅಡಿಷ್ನಲ್ ಏನಿದೆ, ಇಲ್ಲಿ ಒಂದು 2000 ವರೆಗೂ ಸರ್ ನಿಮ್ಗೆ ಖರ್ಚು ಬರುತ್ತೆ ಒಂದು ಇನ್ಸ್ಟಾಲೇಷನ್ಗೆ ಸರ್. ಓಕೆ. ಅದು ಓನರ್ ಸ್ಕೋಪ್ ಅಲ್ಲಿ ಇರುತ್ತೆ ಸರ್, ಅದು ಓನರೇ ಪೇ ಮಾಡಿದ್ದಾರೆ ಸರ್. ಪೇ ಮಾಡಿದ್ದಾರೆ ಬಟ್ ಮಾಡ್ಕೊಟ್ಟಿದ್ದೀರ ನೀವು? ಓಕೆ. ಸೊ ಇದು 6x8 ಸರ್, ಒಂದು 6 feet ಹೈಟ್ಗೆ ಸರ್ ನಾವು ಒಂದು ರೂಫ್ ಹಾಕೊಟ್ಟಿದ್ದೀವಿ ಮತ್ತೆ ಟ್ಯಾಂಕ್ ರೂಮ್ಗೆ ಅಂತ ಸರ್. ಇದ್ರ ಕೆಳಗಡೆ ಸರ್ ಒಂದು ಡೋರ್ ಮಾಡ್ಕೊಟ್ಟಿದ್ದೀವಿ. ಇವರೇನಾದ್ರೂ ಸ್ಟೋರೇಜ್ ಸರ್ ಎಕ್ಸ್ಟ್ರಾ ಅಡಿಷನಲ್ ಏನು ಇತ್ತಂದ್ರೆ ಸರ್ ಮೆಟೀರಿಯಲ್ ಹಾಕೊಂಬೋದಿಲ್ಲಿ. ಇಲ್ಲಿ ಫುಲ್ ಸ್ಟೋರೇಜ್ ಮಾಡ್ಬಿಟ್ಟಿದ್ದೀರಲ್ವಾ? ಓಕೆ ಸೂಪರ್ ಸರ್. ಇಲ್ಲಿ ಬಟ್ಟೆ ಒಗೆಯಕ್ಕೆ ಸರ್, ಬಟ್ಟೆ ತೊಳೆಯೋಕ್ಕೋಸ್ಕರ ಸರ್ ಇಲ್ಲೂ ಒಂದು ಮೇಲ್ಗಡೆ ಟೆರೆಸ್ ಮಾಡ್ಕೊಟ್ಟಿರ್ತೀವಿ. ಇದು ಮಾಡಿದ್ದೀರಾ? ಓಕೆ. ಹಾಗೆ ಬಟ್ಟೆ ಒಣಸೋಕ್ಕೋಸ್ಕರ ಒಂದು ಇದು ಮಾಡಿದ್ದೀರಲ್ವಾ ಸರ್, ಒಂದು ಟಿ ಆಂಗಲ್ ಹಾಕೊಟ್ಟಿದ್ದೀವಿ ಸರ್. 4-row ಇರುವಂತ ಒಂದು ಟಿ ಆಂಗಲ್ ಹಾಕಿದ್ದೀರಾ ಇಲ್ಲಿ? ಹಾಗೆ ಇಲ್ಲಿ ಇದು ಕಾಲಮ್ ಅನ್ನೆಲ್ಲ ಇಲ್ಲಿದ್ದ ಕಂಟಿನ್ಯೂ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಬೋದು ಸರ್. ನಾವು 1 meter ಬಿಟ್ಟಿರ್ತೀವಿ ಸರ್ ಹೈಟು. ಆ 1 meter ಇಂದ ಸರ್ ನೆಕ್ಸ್ಟ್ ನೀವು ಲ್ಯಾಪಿಂಗ್ ಮಾಡ್ಕೊಂಡು ಸರ್ ನೆಕ್ಸ್ಟ್ ಫ್ಲೋರ್ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಸರ್ ಇದು ಯೂಸ್ ಆಗುತ್ತೆ ಸರ್. ಯೂಸ್ ಆಗುತ್ತೆ. ಇಲ್ಲ ಒಂದ್ ವೇಳೆ ಶೀಟ್ ಹಾಕೊಂತೀನಿ ಅಂತಂದ್ರು ಕೂಡ ಮೇಲ್ಗಡೆ ನಾವು ಪ್ಲೇಟ್ ಹಾಕ್ಬಿಟ್ಟು ಸರ್ ಮೌಂಟಿಂಗ್ ಮಾಡ್ಕೊಂಡು ಶೀಟ್ ಬೇಕಾದ್ರೆ ಹಾಕಬಹುದು ಸರ್. ವೀಕ್ಷಕರೆ, ಇವಾಗ ಈ ಮನೆ ಓನರ್ ಆಗಿರುವಂತಹ ಪದ್ಮಾವತಿ ಅವ್ರು ನಮ್ ಜೊತೆ ಇದ್ದಾರೆ. ಸೊ ಅವ್ರ ಹತ್ರ ಹೆಚ್ಚಿನ ವಿಚಾರವನ್ನ ಇಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ ಮೇಡಮ್. ಮೇಡಮ್, ನಿಮ್ಗೆ ಕೈಟ್ಸ್ ಹೇಗೆ ಪರಿಚಯ ಆಯ್ತು? ನೀವು ಹೇಗೆ ಕೈಟ್ಸ್ಗೆ ನಿಮ್ಮ ಮನೆನ ಕಟ್ಕೊಡಕ್ಕೆ ಕಾರಣ ಏನು ಹೇಳಿ ಮೇಡಮ್? ಅದೇ ನಮ್ಮ ಭಾವ ಅವರೆಲ್ಲ ಮನೆ ಕಟ್ತಿದಾರ, ಅವರು ನಾವು ಒಟ್ಟಿಗೆ ಕಟ್ಟಿದ್ದು, ಅದರಿಂದ ನಮಗೆ ಪರಿಚಯ ಆಗಿ ಅವರು ಕರ್ಕೊಂಡೋಗಿ ಕೈಟ್ಸ್ ಚೆನ್ನಾಗಿದೆ ನೋಡಿ ಒಂದ್ಸರಿ ಇದ್ ಮಾಡಿ ಟ್ರೈ ಮಾಡಿ ಈ ತರ ಎಲ್ಲಾದ್ರೂ ನಮಗೆ ಅಪ್ಸಿಯಲ್ಲಿ ಚೆನ್ನಾಗಿ ಕಟ್ಕೊಡ್ತಾರೆ ಅಂತ ಹೇಳಿದ್ರು. ಹಂಗಾಗಿ ಅವರಿಂದ ನಮಗೆ ಪರಿಚಯ. ಸೊ ಅವರಿಂದ ಕೈಟ್ಸ್ ಪರಿಚಯ ಆಯ್ತು. ಆಕ್ಚುಲಿ ನಾವು ಭಾವ ಅವರು ಅಂದ್ರೆ ನಾಗರಾಜ್ ಅವರು ಅಲ್ವಾ? ಎಸ್. ಆಕ್ಚುಲಿ ವೀಕ್ಷಕರೆ, ನಾವು ನಾಗರಾಜ್ ಅವ್ರದ್ದು ವಿಡಿಯೋ ಕೂಡ ಮಾಡಿದೀವಿ ಮುಂಚೆನೆ. ಸೊ ಅವ್ರ ರೆಫರೆನ್ಸ್ ಇಂದ ಆಕ್ಚುಲಿ ಇವರು ಕೂಡ ಬಂದಿರೋದು. ಅವ್ರಿಗೂ ತಮ್ಗೆ ಇಷ್ಟ ಆಗ್ಬಿಟ್ಟು ಇವ್ರಿಗೆ ತಮ್ಮ ಬ್ರದರ್ಗೆ ಹೇಳ್ಬಿಟ್ಟು ಸೊ ಅವರು ಕೂಡ ಇಲ್ಲಿ ಮಾಡಿರುವಂತದ್ದು. ಮೇಡಮ್, ಇವಾಗ ನಿಮ್ಮ ಮನೆ ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂತು ಮೇಡಮ್? 6 months 7 months. 6 to 7 months ಅಲ್ಲಿ ಮಾಡ್ಕೊಟ್ರು ಮೇಡಮ್. ಇದು ಡೈಮೆನ್ಷನ್ ಎಷ್ಟಿದೆ ಸೈಟ್? 30-40 ಇದೆ. ಏನೇನ್ ಕನ್ಸ್ಟ್ರಕ್ಷನ್ ಮಾಡಿದ್ದೀರಾ? ಅದೇ ಮೇಲ್ಗಡೆ ಸಿಂಗಲ್ BHK, ಇದು ಡಬಲ್ BHK. ಗ್ರೌಂಡ್ ಫಸ್ಟ್ ಅನ್ನ ಮಾಡಿದ್ದೀರಾ ಮೇಡಮ್. ಈ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಏನು ನಿಮ್ಗೆ ಯಾವ ಇಂಜಿನಿಯರ್ ಅನ್ನ ಅಸೈನ್ ಮಾಡಿದ್ರಾಗಿತ್ತು ಕೈಟ್ಸ್ ಕಡೆಯಿಂದ? ಉಮೇಶ್ ಅವ್ರು ಬಂದಿದ್ರು. ಸೊ ಇವಾಗ ಉಮೇಶ್ ಅವ್ರು ನಿಮ್ಗೆ ರೆಗ್ಯುಲರ್ ಆಗಿ ಸೈಟ್ಗೆ ಬರ್ತಾ ಇದ್ರ, ವರ್ಕರ್ ಬಂದ್ಲಿ ಮಟೀರಿಯಲ್ ಬರುತ್ತೆ, ಸೊ ಆ ಟೈಮ್ ಅಲ್ಲಿ ಬರ್ತಾ ಇದ್ರ, ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಾ ಇದ್ರ, ಇಲ್ಲಿ ಇರ್ತಾ ಇದ್ರ, ಸ್ವಲ್ಪ ನಿಮ್ಮನ್ನ ಎಲ್ಲ ಅಟೆಂಡ್ ಮಾಡ್ತಾ ಇದ್ರ ಮೇಡಮ್? ನಾವು ಡೈಲಿ ಬರ್ತಿದ್ವಿ, ಅವರು ಡೈಲಿ ಬಂದು ನೋಡ್ತಿದ್ರು, ಎಲ್ಲ ಚೆಕ್ ಮಾಡ್ತಾ ಇದ್ರು, ಎಲ್ಲ ಪ್ರತಿಯೊಂದು ನೋಡ್ಕೊಂಡು ಹೋಗ್ತಾ ಇದ್ರು, ಪ್ರತಿಯೊಂದನ್ನು ಕೂಡ ಅಟೆಂಡ್ ಮಾಡ್ತಾ ಇದ್ರು. ಓಕೆ ಫೈನ್. ಇವಾಗ ಇನ್ನೊಂದು ಏನಂತಂದ್ರೆ ಚಾಯ್ಸಸ್, ಒಂದ್ ಮನೆ ಕಟ್ಬೇಕಾದ್ರೆ ನಾವು ಗ್ರಾನೈಟ್ ಇರ್ಬೋದು, ಟೈಲ್ಸ್ ಇರ್ಬೋದು, ಬಾತ್ರೂಮ್ ಫಿಟ್ಟಿಂಗ್ಸ್, ಡೋರ್, ಸೊ ಇವೆಲ್ಲ ಚಾಯ್ಸ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನಿಮ್ಗೆ ಕೈಟ್ಸ್ ಅಲ್ಲಿ ಚಾಯ್ಸ್ ಚೆನ್ನಾಗಿದ್ಯಾ? ನಾಕಾರ ಕಡೆ ಕರ್ಕೊಂಡು ಹೋಗ್ತಿದ್ರ ಅನ್ಸುತ್ತ ಮನ್ಸಿಗೆ ಅದನ್ನೇ ಚೂಸ್ ಮಾಡಿದ್ದಾರೆ. ಗ್ರಾನೈಟ್ ಆಗ್ಲಿ, ವುಡ್ ವರ್ಕ್ ಆಗ್ಲಿ, ಬಾತ್ರೂಮ್ ಟೈಲ್ಸ್ ಆಗ್ಲಿ, ಏನಾದ್ರೂ ಅಷ್ಟೇನೆ, ನಮ್ಮ ಮನ್ಸಿಗೆ ಯಾವ್ದು ಇಷ್ಟ ಅನ್ಸುತ್ತೋ ಅದನ್ನೇ ಸೆಲೆಕ್ಟ್ ಮಾಡಿದೆ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಅದೇ ಬಂದಿದೆ ಅಂತ ಇದಿದೆ ನಿಮ್ಗೆ? ಓಕೆ ಓಕೆ ಫೈನ್. ಸೊ ಕೊನೆ ಹಾಗೆ ಈಗ ಮನೆ ಓಪನಿಂಗ್ ಆಯ್ತು ಎಲ್ಲ ಆದ್ಮೇಲೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅಲ್ಲಿ ಬಂದಿರ್ತಾರೆ. ಸೊ ಅವ್ರು ಯಾರಾದ್ರೂ ಕೇಳಿದ್ರ ಯಾರು ಕನ್ಸ್ಟ್ರಕ್ಷನ್ ಮಾಡಿರೋದು ಹಾಗೆ ನೀವು ಹೇಳಿದ್ರ? ಈ ಏರಿಯಾದಲ್ಲೆಲ್ಲ ತುಂಬಾ ಜನ ನೋಡಿದ್ರು, ಆಚೆಯಿಂದ ನೋಡಿ ಒಳಗಡೆ ಬಂದು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಮನೆ ಅಂದ್ರು. ಓಕೆ. ಮತ್ತೆ ಫ್ರೆಂಡ್ಸ್ ಅಷ್ಟೇ, ಎಲ್ಲ ನೀಟ್ ಆಗಿದೆ, ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಯಾವ್ದು ಏನ್ ಕಮ್ಮಿ ಮಾಡಿಲ್ಲ ಕ್ವಾಲಿಟಿಲಿ. ಪ್ರತಿಯೊಂದು ಹಂತದಲ್ಲೂ ಬಂದು ನೋಡಿ ಎಲ್ಲರೂ ಹೇಳಿದ್ರು. ಈಗ ಗ್ರೂಪ್ ಎಷ್ಟು ಬಂದ ಮೇಲೆ ಎಲ್ಲ ಅಂತೂ ಹೇಳಿದ್ರು ತುಂಬಾ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಸೊ ನೀವೆಲ್ಲರಿಗೂ ಕೈಟ್ಸ್ ಇಂದ ಮಾಡಿ ಅಂತ ಹೇಳಿದೀರಾ? ಅದೇನೆ, ನಿಮ್ಗೆ ಗೊತ್ತಿರಲ್ಲ, ಫಸ್ಟ್ ಮನೆ ಕಟ್ಟದ ಎಲ್ಲರೂ ಒಂದೇ ಸರಿ ಯಾವ್ದೇ ಮಾಡಿದ್ರು ಕೈಟ್ಸ್ ಇಂದ ಮಾಡಿ ಅಂತ ಹೇಳಿದೀರಾ. ಹಾಗೆ ಇನ್ನೊಂದು ಫೈನಲ್ ಆಗಿ ಏನಂತಂದ್ರೆ, ನಮ್ಮನ್ನ ತುಂಬಾ ಜನ ನೋಡ್ತಾ ಇರ್ತಾರೆ, ಕನ್ನಡಿಗರು ನೋಡ್ತಾ ಇರ್ತಾರೆ, ಬೇರೆ ಬೇರೆ ಊರಿಂದ ಬೇರೆ ಬೇರೆ ದೇಶದಿಂದ ಕೂಡ ನೋಡ್ತಾ ಇರ್ತಾರೆ. ಸೊ ಅವರಿಗೆ ಅವರ ಕನಸಿನ ಮನೆ ಕಟ್ಟೋದಕ್ಕೆ ಕೈಟ್ಸ್ ಅನ್ನ ರೆಫರ್ ಮಾಡ್ತೀರಾ ನೀವು? ಖಂಡಿತ ಮಾಡ್ತೀವಿ. ಈಗ ಸಿಟಿನಲ್ಲಿ ದುಡ್ಡು ಕೂಡಿಟ್ಟು ಕಟ್ಟದೇ ಮನೆ ಒಂದ್ ದೊಡ್ಡ ವಿಷಯ, ಅದ್ರಲ್ಲೂ ಗೊತ್ತಿಲ್ಲದಲ್ಲಿ ನಾವು ಹೋಗಿ ಯಾಮಾರ ಬದಲು ಈ ತರ ಒಂದು ಪ್ರಾಜೆಕ್ಟ್ ಕೊಟ್ಬಿಟ್ಟು ಕೈಟ್ಸ್ ಕಡೆಯಿಂದ ಅವರು ತನ್ನ ಸ್ವಂತ ಮನೆ ನಿರ್ಮಿಸ್ಕೊಂಡ್ರೆ ಕನಸಿನ ಮನೆ ಯಾವಾಗ್ಲೂ ಜೀವನ ಪರ್ಯಂತ ಇರ್ಬೋದಲ್ವಾ? ಇರ್ಬೋದು.
ಸೊ ಕಂಪ್ಲೀಟ್ಲಿ ಹಾರ್ಟ್ಲಿ ನೀವು ಎಲ್ಲರಿಗೂ ರೆಕಮೆಂಡ್ ಮಾಡ್ತೀರಾ. ಓಕೆ, ಧನ್ಯವಾದಗಳು ಮೇಡಮ್. ಶಿಕ್ಷಕರ್, ಇವಾಗ ತಾನೇ ನೀವು ಪದ್ಮಾವತಿ ಅವ್ರ ಮನೆ ನೋಡ್ಕೊಂಡ್ ಬಂದ್ರಿ. ಸೊ ಇದೇ ರೀತಿ ಮನೆ ಬೇಕಾದ್ರೆ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ, ಅಥವಾ ನಿಮ್ಗೆ ಡೀಟೇಲ್ಸ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ನಮ್ಮ ಡೀಟೇಲ್ಸ್ ಸಿಗುತ್ತೆ. ಸೊ ಇದೇ ರೀತಿ ಕಡಿಮೆ ಬಜೆಟ್ ಅಲ್ಲಿ ಕನಸಿನ ಮನೆ ಬೇಕು ಅಂದ್ರೆ ದಯವಿಟ್ಟು ನಮ್ಮನ್ನ ಭೇಟಿ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ.